ನಮಸ್ತೆ ಗೆಳೆಯರೇ. ಶಿವ ಶಕ್ತಿ ಸ್ವರೂಪದ ಭೀಮೇಶ್ವರ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಆಯತನದ ಸುತ್ತಲೂ ಕೆಲ ದೇವಾಲಯಗಳನ್ನು ಸಹ ಕಾಣಬಹುದು. ಭೀಮಾಶಂಕರದಲ್ಲಿ ಭೇಟಿ ನೀಡಲು ಬಹುತೇಕ ಸ್ಥಳಗಳು ಕಾಡಿನಲ್ಲಿ ಅಡಗಿವೆ ಗೆಳೆಯರೇ. ಭೀಮೇಶ್ವರ ದೇಗುಲದ ಪಕ್ಕದ ಶ್ರೀರಾಮಾಯತನದ ಮುಂಭಾಗದಲ್ಲಿ ಹಾದು ಹೋಗುವ ಕಾಲು ದಾರಿಯ ಮುಖಾಂತರ ಭೀಮೇಶ್ವರ ಅರಣ್ಯ ವಲಯವನ್ನು ಪ್ರವೇಶಿಸಬಹುದಾಗಿದೆ. ಅಥವಾ ಬೋರ್ಗಿರಿ ಗ್ರಾಮದಿಂದ ಸಹ ಚಾರಣ ಮಾಡಬಹುದು. ಅದ್ಭುತವಾದ ನೈಸರ್ಗಿಕ ಸೌಂದರ್ಯವನ್ನು ಹೊಂದಿದ ಸಂರಕ್ಷಿತ ಅರಣ್ಯ ಪ್ರದೇಶ ಇದಾಗಿದೆ. ಈ ಅರಣ್ಯ ಪ್ರದೇಶ ದೊಡ್ಡ ಗಾತ್ರದ ಅಳಿಲುಗಳಿಗೆ ಹೆಸರುವಾಸಿಯಾಗಿದೆ. ಈ ಕಾಡಿನಲ್ಲಡಗಿದ ಅನೇಕ ತಾಣಗಳಲ್ಲಿ ಸಾಕ್ಷಿ ಗಣಪತಿ ಹಾಗೂ ಗುಪ್ತ ಭೀಮವೂ ಒಂದಾಗಿದೆ. ಗುಪ್ತ ಭೀಮ ತಲುಪುವ ಮೊದಲು ಸಾಕ್ಷಿ ಗಣಪತಿ ದರ್ಶನವನ್ನು ಪಡೆಯಬಹುದು. ಮಹಾದೇವನು ರಕ್ಕಸ ಭೀಮನನ್ನು ಕೊಂದದ್ದಕ್ಕೆ ಈ ಗಣಪ ಸಾಕ್ಷಿಯಾದನೆಂದು ಹೇಳಲಾಗಿದೆ. ಹಾಗೆ ಇಲ್ಲಿರುವ ದೇವರು ಕಾಡಿಗೆ ಪ್ರವೇಶಿಸುವ ಪ್ರತಿಯೊಬ್ಬ ವ್ಯಕ್ತಿಯ ದಾಖಲೆಯನ್ನು ಇಡುತ್ತಾನೆ ಎಂದು ಸಹ ಹೇಳಲಾಗುತ್ತದೆ. ಗುಪ್ತ ಭೀಮಶಂಕರವು ಭೀಮಾಯತನದಿಂದ ಸರಿಸುಮಾರು 2 ಕಿಲೋಮೀಟರ್ ದಟ್ಟ ಕಾಡಿನ ಕಾಲ್ನಡಿಗೆಯ ದಾರಿಯಾಗಿದೆ. ಭೀಮಾ ನದಿಯು ಭೀಮಾಶಂಕರದಲ್ಲಿರುವ ಶಿವಲಿಂಗದಿಂದ ಹುಟ್ಟುತ್ತದೆ. ಇದು ಭೂಗತವಾಗಿ ಹರಿದು ದೂರದ ಕಾಡಿನ ಪೂರ್ವ ಭಾಗದಲ್ಲಿ ಮತ್ತೆ ಕಾಣಿಸಿಕೊಂಡು ಧುಮ್ಮಿಕ್ಕುವ ಈ ಸ್ಥಳವೇ ಗುಪ್ತ ಭೀಮವಾಗಿದೆ. ಇದು ಭೀಮಾ ನದಿಯ ಜಲಪಾತದ ಸ್ಥಳವಾಗಿದೆ. ಗುಪ್ತ ಶಿವಲಿಂಗ ಚಿಕ್ಕದಾದ ನಂದಿ ತ್ರಿಶೂಲ ಮತ್ತು ಡಮರುಗಗಳನ್ನು ಕಾಣಬಹುದು. ಸುಳಿದಾಡುವ ನೀರು ಲಿಂಗದ ಮೇಲೆ ಸದಾ ಬೀಳುತ್ತಲೇ ಇರುತ್ತದೆ. ಅಭಿಷೇಕ ಪ್ರಿಯ ಶಿವ ನಿರಾಭರಣ ಪ್ರಿಯ ಪ್ರಕೃತಿ ಪ್ರಿಯ ಶಿವನಿಗೆ ನಿರಂತರವಾಗಿ ಪರಿಸರಮ್ಮ ಅಭಿಷೇಕ ಮಾಡುವುದನ್ನು ಇಲ್ಲಿ ಕಾಣಬಹುದು. ಆತನಿಗೆ ಇಷ್ಟವಾಗುವುದೇ ಜಲಾಭಿಷೇಕ. ಭಗವಂತನಿಗೆ ಅಭಿಷೇಕವನ್ನು ಅರ್ಪಿಸಿದಂತೆ ರಾಕ್ಷಸನ ಕ್ರೋಧದಿಂದ ದೇವತೆಗಳನ್ನು ಮುಕ್ತಗೊಳಿಸಲು ಭಗವಾನ್ ಶಂಕರನು ಕುಂಭಕರ್ಣನ ಮಗ ರಕ್ಕಸ ಭೀಮನನ್ನು ಈ ಸ್ಥಳದಲ್ಲಿ ಕೊಂದನು ಎಂದು ಹೇಳಲಾಗಿದೆ. ಅದೇ ಸ್ಥಳದಲ್ಲಿ ಶಿವಲಿಂಗದ ರೂಪದಲ್ಲಿ ಕಾಣಿಸಿಕೊಳ್ಳಲು ದೇವಾನುದೇವತೆಗಳೆಲ್ಲರೂ ಶಿವನನ್ನು ಪ್ರಾರ್ಥಿಸಿದರು. ಶಂಕರನು ಈ ಕೋರಿಕೆಯನ್ನು ಸ್ವೀಕರಿಸಿ ಮತ್ತು ಅದೇ ಸ್ಥಳದಲ್ಲಿ ಶಿವಲಿಂಗದ ರೂಪದಲ್ಲಿ ಕಾಣಿಸಿಕೊಂಡನು ಎನ್ನುವ ಪ್ರತೀತಿಯೂ ಇದೆ. ಸ್ಥಳೀಯರ ಪ್ರಕಾರ ಹಿಂದೆ ಕೆಲ ಸಾಧಕರು ಇಲ್ಲಿ ತಪಸ್ಸು ನಿರತರಾಗಿದ್ದರೆಂದು ತಿಳಿಸಿರುತ್ತಾರೆ. ರುದ್ರ ರಮಣೀಯ ಕಾಡಿನ ನಡಿಗೆಯಲ್ಲಿ ಸಾಗಿ ಈ ಕ್ಷೇತ್ರ ದರ್ಶಿಸುವುದೇ ಒಂದು ರೋಮಾಂಚನ ಅನುಭವ ಗೆಳೆಯರೇ. ಧನ್ಯವಾದ. ಅಹೋರಾತ್ರ.